ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನನ್ನ ಸ್ಪರ್ಧೆ ಯಾರು ಏನೇ ಮಾಡಿದ್ರು ಗೆಲ್ಲೋದು ನಾನೇ ನನ್ನ ಸೋಲಿಸಲು ಜೆಡಿಎಸ್ ಬಿಜೆಪಿ ಒಳ ಸಂಚು ಮಾಡುತ್ತದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಕಿತ್ತುಗೆಲು ಜನ ತೀರ್ಮಾನಿಸಿದ್ದಾರೆ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಇದರಲ್ಲಿ ಬಾದಾಮಿನಲ್ಲಿ ಇದೇ ಅಮಿತ್ ಶಾ ಬಂದು ರಾಮುಲು ಕರ್ಕೊಂಡು ನಿಲ್ಲಿಸಿದರು ನಾರ್ಮಲಿ ಪಟ್ಟಣ ಶೆಟ್ಟಿ ಕೊಡಬೇಕಾಗಿತ್ತು ಅಲ್ವಾ ನನ್ನ ಸೋಲ್ಸಕ್ಕೋಸ್ಕರ ಪಟ್ಟಣ ಶೆಟ್ಟಿ ನೀ ಬೇಡಪ್ಪ ನೀವೆಲ್ಲ ಸಪೋರ್ಟ್ ಮಾಡಿ ರಾಮುಲುಗೆ ಅಂತ ಹೇಳಿ ರಾಮುಲು ಕರ್ಕೊಂಡು ನಿಲ್ಲಿಸಿದ್ರು ಏನಾಯ್ತು ನಾವು ಹೋಗಿದ್ದು ಎರಡೇ ದಿನ ಓಟ್ ಕೇಳಕ್ಕೆ ಒಂದಿನ ನಾಮಿನೇಷನ್ ಆಗಕ್ಕೆ ಒಂದಿನ ಓಟ್ ಕೇಳಕ್ಕೆ ಹೋಗಿದ್ದೆ ಏನಾಯ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಗೆದ್ರ ಕೋಲಾರದಲ್ಲೂ ಗೆಲ್ಲಲ್ಲ ಅವರು ನಾನು ಬಾದಾಮಿನಲ್ಲಿ ಸೋತ್ ಬಿಡ್ತೀನಿ ಅಂತ ಕಾರಣಕ್ಕೋಸ್ಕರ ಆಯ್ತಲ್ಲ ಬಾದಾಮಿ ಜನ ಪಾಪ ಹೆಲಿಕಾಪ್ಟರ್ ತಕ ಕೊಡ್ತೀವಿ ಬರ್ರಿ ಅಂತ ಕರೀತಾವ್ರೆ ದೂರ ಅಂತ ನಾನು ಹತ್ರದಲ್ಲಿ ಯಾಕಂದ್ರೆ ಏಜ್ ಬೇರೆ ಆಗ್ತಾ ಇದೆ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹತ್ರದಲ್ಲಿ ಇದ್ರೆ ಹೆಚ್ಚು ಕೆಲಸ ಮಾಡಕ್ಕಾಗ್ತದೆ ಹೋಗಿ ಜನಗಳಿಗೆ ದೂರ ಇದ್ರೆ ಪದೇ ಪದೇ ಹೋಗಕ್ಕಾಗಲ್ಲ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸಕ್ಕಾಗಲ್ಲ